ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಬಿ ಎಸ್ ಸಿ ಅಲರ್ಡ್ ಹೆಲ್ತ್ ಸೈನ್ಸ್ ಮತ್ತು ಬಿ ಪಿ ಟಿ ಬಿ ಪಿ ಒ ಈ ಒಂದು ಅಡ್ಮಿಷನ್ಗೆ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಕೆ ಇದವರು ಕರುಣೆಯನ್ನು ಕೋರಿದ್ದಾರೆ. ನಮ್ಮ ಬಿ ಎಸ್ ಸಿ ಓ ಟಿ ಡಯಾಲಿಸಿಸ್ ಲ್ಯಾಬ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ತಾತ್ಕಾಲಿಕ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ತಾತ್ಕಾಲಿಕ ಮೆರಿಟ್ ಲಿಸ್ಟನ್ನು ಯಾವ ಬೇಸ್ ಮೇಲೆ ರಿಲೀಸ್ ಮಾಡಿದ್ದಾರೆ ಅಂತಂದರೆ, ಈಗಾಗಲೇ ಸಿ ಇ ಟಿ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಅವರುಗಳ ಒಂದು ಪರ್ಸೆಂಟೇಜ್ ಬೇಸಸ್ ಮೇಲೆ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನು ಅವರು ತೊಗೊಂಡಿದ್ರು ಆ ಒಂದು ಅಂಕಗಳ ಮೇಲೆ ಅವರು ಡಾಟಾ ಬೇಸ್ಗಳನ್ನು ತರಿಸ್ಕೊಂಡು ವೆರಿಫೈ ಮಾಡಿ ಈ ಒಂದು ತಾತ್ಕಾಲಿಕ, ಇದು ಟೆಂಪ್ರರಿ ಮೆರಿಟ್ ಲಿಸ್ಟ್, ಇದು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಬಿ ಎಸ್ ಸಿ ಅಂತಂದರೆ ಇದರಲ್ಲಿ ಅಲರ್ಡ್ ಹೆಲ್ತ್ ಸೈನ್ಸ್ ಬರುತ್ತೆ, ಬಿ ಪಿ ಒ ಬಿ ಪಿ ಟಿ ಬರುತ್ತೆ, ಸಪ್ರೇಟಾಗಿ ರ್ಯಾಂಕ್ಗಳನ್ನೇ ಕೊಟ್ಟಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳಿದಾರಲ್ಲ, ಇವರೆಲ್ಲ ಏನಂತಂದರೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಮತ್ತು ಬಿ ಎಸ್ ಸಿ ಅಲರ್ಡ್ ಹೆಲ್ತ್ ಸೈನ್ಸ್ಗೆ ಮತ್ತು ಬಿ ಪಿ ಒ ಬಿ ಪಿ ಟಿಗೆ ಟಿಕ್ ಮಾಡಿರುವಂಥ ವಿದ್ಯಾರ್ಥಿಗಳು, ಇವರುಗಳಿಗೆ ಈಗಾಗಲೇ ಏನೋ ಅವರು ಸಿ ಇ ಟಿ ಅಪ್ಲಿಕೇಶನ್ನ ಹಾಕಿದ್ರು, ಜೊತೆಗೆ ಸಿ ಇ ಟಿ ಎಕ್ಸಾಮನ್ನು ಕೂಡ ಬರೆದಿದ್ದರು. ಸೊ ಅಂಥ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಸೆಲೆಕ್ಟೆಡ್ ಮಾಡಿಕೊಂಡು, ಇದು ಟೆಂಪ್ರರಿ ಪ್ರೊವಿಜನಲ್ ಲಿಸ್ಟ್ ಅಂತ ಕರೆದ ಅಂದರೆ ಮೆರಿಟ್ ಲಿಸ್ಟ್, ಇದು ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಸೊ ಕಂಗ್ರಾಚ್ಯುಲೇಷನ್ ಆಲ್ ದ ವಿದ್ಯಾರ್ಥಿಗಳಿಗೆ, ಏನಂತಂದರೆ ನಿಮ್ಮಗಳಿಗೆ ರ್ಯಾಂಕ್ ನಂಬರ್ ಬಂದಿದೆ. ಸೊ ಇವುಗಳಲ್ಲಿ ನಿಮ್ಮ ಹೆಸರುಗಳನ್ನು ನೀವು ಏನು ಮಾಡ್ಕೋಬೇಕು, ಹುಡುಕಬೇಕಾಗುತ್ತೆ, ಹುಡುಕಿಕೊಂಡು ಮುಂದಿನ ತಯಾರಿಗೆ ರೆಡಿ ಮಾಡ್ಕೋಬೇಕು. ನಾನು ನಿಮಗೆ ಪ್ರತಿ ಸರಿ ಹೇಳ್ತಾ ಇದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಲೇಟ್ ಆಗಿರೋದು ಇವಾಗ ಬಿ ಎಸ್ ನರ್ಸಿಂಗ್ ಲೇಟ್ ಆಗಿದೆ, ಆದರೆ ನಾವೇ ಗೆದ್ದಿದ್ದು ಅಲರ್ಡ್ ಸೈನ್ಸ್ದವರು, ಏನಂದರೆ ನಮ್ಮದೇ ಮೊದಲು ಆಗ್ತಾ ಇದೆ ಪ್ರೊಸೆಸಿಂಗ್.